ಹಾಯ್ ಗೈಸ್, ಸೊ ಎದುರು ವಿಡಿಯೋದಲ್ಲಿ ನಾವು ರ್ಯಾಮ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ರ್ಯಾಮ್ ಅಂದ್ರೆ ಏನು, ರ್ಯಾಮ್ ಏನ್ ಮಾಡುತ್ತೆ ಅಂತದೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರೋದಾಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ನೋಟಿಫೈ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇದು ಏನು ಕೆಲಸ ಮಾಡುತ್ತೆ ಅಂದರೆ, ಸೊ ನಾನು ನಿಮಗೆ ಸಣ್ಣದಾಗಿ ಒಂದು ಎಕ್ಸಾಂಪಲ್ ತೊಗೊತೀನಿ. ಸೊ ಈಗ ನೋಡಿ, ನಾನೊಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸ್ಟುಡಿಯೋದಲ್ಲಿ ಒಂದು ಟೇಬಲ್ ಆಗಿರಲಿ, ಮೈಕ್ಸ್ ಆಗಿರಲಿ, ಒಂದು ರಿಂಗ್ ಲೈಟ್ ಆಗಿರಲಿ, ಏನೇ ಆಗಿರಲಿ, ನಾನೊಂದು ಸೆಟಪ್ ಮಾಡಿಟ್ಟಿದ್ದೀನಿ. ಸೊ ನಾನು ಇದನ್ನು ಪ್ರತಿ ಸತಿ ಎತ್ಕೊಂಡೋಗಿ ಪ್ಯಾಕ್ ಮಾಡಿ ಇಡಬೇಕು, ಮತ್ತು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಮಾತ್ರ ಓಪನ್ ಮಾಡ್ಬೇಕನ್ನೋದು ಏನಿಲ್ಲ. ಸೊ ನಾನು ಎಲ್ಲರೂ ಈ ಥರ ಕಂಫರ್ಟೇಬಲ್ ಆಗಿ ನನಗೆ ಹೇಗೆ ಬೇಕೋ ಆ ಥರ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸಿ, ನಾನು ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಟೇಬಲ್ ಮೇಲೆ, ನನಗೆ ಇವಾಗ ಯಾವಾಗ ಡೈಲಿ ಯೂಸೇಜಸ್ ಇದೆ ಅದನ್ನು ನಾನು ಇಲ್ಲಿನ ಟೇಬಲ್ ಮೇಲೆ ಅಸೆಂಬಲ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಪ್ರತಿಯೊಂದನ್ನು ತೊಗೊಂಡೋಗಿ ವಾರ್ಡ್ರೋಬಲ್ಲಿ ಇಡಬೇಕು, ಮತ್ತು ವಾರ್ಡ್ರೋಬಿಂಗ್ ತೊಗೊಂಡು ಬರಬೇಕನ್ನೋ ನನಗೆ ಅವಶ್ಯಕತೆ ಇಲ್ಲ. ಸೊ ಇದೇ ಥರ ರ್ಯಾಮ್ ಕೂಡ ಕೆಲಸ ಮಾಡೋದು. ನನಗೆ ಏನು ಬೇಕು ಎಲ್ಲನೂ ನೀಟಾಗಿ ಎತ್ಕೊಬಿಡುತ್ತೆ. ಈಗ ಸಿ, ನನಗೆ ಈ ಥರದೊಂದು ಟ್ರೈಪಾಡ್ ಬೇಕು, ಪಟ್ ಅಂತ ಎತ್ಕೋತೀನಿ. ಸೊ ಈ ಥರ ರ್ಯಾಂಡಮ್ ಮಾಡೋ ರ್ಯಾಂಡಮ್ ಆಗಿ ರ್ಯಾಮ್ ಮಾಡೋ ಕೆಲಸ, ನನಗೆ ಯಾವುದು ಬೇಕು ಅದನ್ನು ಪಟಪಟ ಅಂತ ಎತ್ಕೊಳ್ಳೋದು ರ್ಯಾಮ್ ಕೆಲಸ. ಸೊ ಒಂದು ಫೋನಲ್ಲಿ ಎಷ್ಟು ರ್ಯಾಮ್ ಇರಬೇಕು ಅಥವಾ ನನಗೆ ಎಷ್ಟಿದ್ರೆ ವರ್ತ್ ಅಂತ ನೀವು ಕೇಳಿದ್ರೆ, ಸಿ ನೀವೇನಾದ್ರೂ ತುಂಬ ಹೆವಿ ಯೂಸರ್ ಆಗಿದ್ದು, ತುಂಬ ಯೂಸ್ ಮಾಡಿದ್ರೆ ಫೋನ್ಸ್ನ, ನೀವು ಒಂದು 8 GB ಮತ್ತು 128 GBದು ತೊಗೊಂಡ್ರೆ ಸಾಕಾಗುತ್ತೆ. ರ್ಯಾಮ್ ಮತ್ತು ರೋಮಲ್ಲಿ ಏನು ತುಂಬ ವ್ಯತ್ಯಾಸ ಬರಲ್ಲ, ಎರಡು ಒಂದೇ. ಸೊ ನೀವೇನಾದ್ರೂ ಹೆವಿ ಯೂಸರ್ ಆಗಿದ್ದು, ಗೇಮಿಂಗ್ ಮಾಡ್ತೀನಿ ಅಥವಾ ಮೂವೀಸ್ ನೋಡ್ತೀನಿ ಈ ಥರದ್ದೇನಾದ್ರೂ ನೀವು ಸ್ಪೆಸಿಫಿಕ್ಕಾಗಿ ದಿನ ಡೈಲಿ ಯೂಸೇಜಸ್ ಜಾಸ್ತಿ ಆಗಿದ್ದರೆ, ಸೊ ನಿಮಗೆ 8 GB ರ್ಯಾಮ್ ಸಾಕಾಗುತ್ತೆ. ಸೊ ನೀವೇನಾದ್ರೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಕಡಿಮೆ ಫೋನ್ ಯೂಸ್ ಮಾಡೋದು, ಡೈಲಿ ಒಂದು 3-4 hours ಅಷ್ಟೇ ಯೂಸ್ ಮಾಡೋದಂದರೆ ನಿಮಗೆ 4 GB ಅಷ್ಟೇ ಸಾಕು, ನಾನು ಅಷ್ಟೇ ರೆಕಮೆಂಡ್ ಮಾಡೋದು. ಸೊ ನಿಮ್ಗೆ ಅದೇ ಸಾಕಾಗಿರುತ್ತೆ. ಸೊ ಏನಕ್ಕೆ 8 GB ಫ್ಯೂಚರಲ್ಲಿ, ಈಗಲೂ ಕೂಡ 2022 ನಿಮಗೆ 12 GB 16 GB ಎಲ್ಲ ಬರ್ತಾ ಇದೆ. ಶಾಕ್ ಆಗಬೇಡಿ, ಈಗಲೂ ರ್ಯಾಮ್ಸ್ ಕೂಡ 12 GB 16 GB ಫೋನ್ಗೆನೇ ಕೊಡ್ತಾ ಇದ್ದಾರೆ. ಸೊ ರಿಯಲಿ ಅದು ವರ್ತ್ ಇಲ್ಲ, ಮತ್ತೆ ಅಷ್ಟೊಂದು ಯೂಸ್ ಕೂಡ ಇಲ್ಲ. ಸೊ ನೀವೇನಾದ್ರು ಮಲ್ಟಿ ಟಾಸ್ಕಿಂಗ್ ಆಗಿ ಫೋನ್ನ ಯೂಸ್ ಮಾಡ್ತಿದ್ರೆ 8 GBನೇ ಅಪ್ರಾಕ್ಸಿಮೇಟ್ ಆಗಿ ಸಾಕು. ಸೊ ಅದಕ್ಕಿಂತ ಏನು ಜಾಸ್ತಿ ಬೇಕಾಗಲ್ಲ. ಸೊ ರಾಮ್ ಅಂದರೆ ಅದ್ರದ್ದು ಫುಲ್ ಫಾರ್ಮ್ ಏನಪ್ಪ ಬರುತ್ತೆ ಅಂದರೆ, ಈಗ ಸಿ ನೀವು ರೀಡ್ ಆ್ಯಂಡ್ ರೈಟ್, ರೈಟ್ ಆ್ಯಂಡ್ ರೀಡ್ ಅಂತ ಏನು ಕರಿತೀರ, ಸೊ ಎರಡು ಒಂದೇ ಬರೋದ್ರಿಂದ, ಸೊ ಇದು ಕೂಡ ಸೇಮ್ ಹಾಗೆ ಬರುತ್ತೆ. ಸೊ ರಾಮ್ದು ಫುಲ್ ಫಾರ್ಮು ರೀಡ್ ಆನ್ ಟೈಮ್ ಆರ್ ರೀಡ್ ಆನ್ ಮೆಮೊರಿ ಅಂತ ಕರೀತಾರೆ. ಸೊ ರ್ಯಾಮ್ ಮತ್ತು ರಾಮ್ದು ಏನಷ್ಟು ವ್ಯತ್ಯಾಸ ಬರಲ್ಲ. ಸೊ ಈಗ ನಾನು ಏನಕ್ಕೆ 12 GB ಮತ್ತು 16 GB ಫ್ಯೂಚರಲ್ಲಿ ಬರ್ತದೆ, ಇಷ್ಟು ಫ್ಲಾಗ್ಶಿಪ್ ಫೋನ್ಸ್ ಆಗಿರಲಿ ಅಥವಾ ತುಂಬ ಹೈ ಬಜೆಟ್ ಫೋನ್ಸ್ ಆಗಿರಲಿ ಯಾಕಷ್ಟು ಬರ್ತಾ ಇದೆ ಅಂತ ನೀವೇನಾದ್ರು ಕೇಳೋದಾದ್ರೆ, ಸೊ ಈಗ ನಮ್ಮ ಒಂದು ಡೈಲಿ ಯೂಸೇಜಸ್ ಹೇಗಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಆ್ಯಪ್ ಕೂಡ ಬರ್ತಾ ಇದೆ. ಸೊ ನೀವು ಏನಾದ್ರು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋದರೆ, ಸರಿ ಈಗ ನೀವು ನೋಡ್ಬೋದು ಒಂದು ಕೀಬೋರ್ಡ್ ಆ್ಯಪ್ಗಳಿಗೂ ಕೂಡ ಒಂದು ಜಾಸ್ತಿ ಫೈಲ್ಸ್ ಇದ್ದು, ಕಡಿಮೆ ಫೈಲ್ಸ್ ಇದ್ರೂ ಜಾಸ್ತಿ ಫೈಲ್ಸ್ ಇರೋಂಗೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಅಷ್ಟೇ MB ಕೂಡ ಒಂದು ಕೀಬೋರ್ಡ್ ಆ್ಯಪ್ನ ಎಕ್ಸಾಂಪಲ್ ತೊಗೊಳೋದಾದ್ರೆ, ಒಂದು 50 MB, 100 MB, 80 MB ಥರ MBದು ಆ್ಯಪ್ಸ್ ಇರುತ್ತೆ. ಸೊ ಸೀರಿಯಸ್ಲಿ ಅಷ್ಟು ಕೂಡ ನಮಗೆ ಬೇಕಾಗಲ್ಲ. ಒಂದು ಆ್ಯಪು, ಒಂದು ಕೀಬೋರ್ಡ್ ಎಷ್ಟು ವರ್ಕ್ ಮಾಡ್ಬೋದು, ಒಂದು 3 MB, 5 MB ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಅದೇ ಹೈಯೆಸ್ಟು 10 MB ಸಾಕು ಒಂದು ಕೀಬೋರ್ಡ್ ಆ್ಯಪ್ಗೆ. ಸೊ ಈ ಥರ ಏನಾಗುತ್ತೆ, ಸೊ ಫ್ಯೂಚರಲ್ಲಿ ದೊಡ್ಡದು ರ್ಯಾಮ್ಗಳು ಬರ್ತಾ ಇದ್ದಂಗೆ ನಿಮಗೆ ಒಂದು ಆ್ಯಪ್ಸ್ ಕೂಡ ಡೆವಲಪ್ ಆಗಿ ಆಗುತ್ತೆ. ಸೊ ನೀವು ನನ್ನ ಕೇಳ್ಬೋದು iOS ಅಲ್ಲಿ ಯಾಕೆ ಅಷ್ಟೇ ಇದೆ 4 ಮತ್ತು 6 GB, ಇದರಲ್ಲಿ ಏನು ಆ್ಯಂಡ್ರಾಯ್ಡ್ ವರ್ಷನಲ್ಲಿ ನೀವು ಇಷ್ಟೊಂದು ತೊಗೊಂಡು ಹೋಗ್ತಾ ಇದ್ರೆ ಅಂತ ಕೇಳ್ಬೋದು. ಸಿ iOS ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರು ಯಾವುದೇ ಥರ ಅವರಿವರಿಂದ ಒಂದು ಡೆವಲಪರಿಂದ ಕಾಂಟ್ಯಾಕ್ಟ್ ಮಾಡಲ್ಲ. ಸಿ iOS ಅಲ್ಲಿ ಆ್ಯಪಲ್ ತೊಗೊಳೋದಾದರೆ ನಿಮಗೆ ಅವ್ರದ್ದೇ ಡೆವಲಪರ್, ಅವ್ರದ್ದೇ ಸಾಫ್ಟ್ವೇರ್, ಅವ್ರದ್ದೇ ಪ್ರೊಸೆಸರ್, ಅವ್ರದ್ದೇ ಆ್ಯಪ್ಸ್ ಮತ್ತು ಅವ್ರದ್ದೇ ಕೂಡ ಒಂದು ಬ್ರ್ಯಾಂಡಿಂಗ್ ಸಿಗುತ್ತೆ. ಸೊ ಅವ್ರಿಗೆ ಒಂದು ಫಿಕ್ಸ್ ಆಗುತ್ತೆ, ಇಷ್ಟೇನೇನು ಮಾಡಿದ್ರೆ ಇರುತ್ತೆ, ಅಥವಾ ಜಾಸ್ತಿ ಮಾಡಿದ್ರೆ ಅದು ನನಗೆ ವೇಸ್ಟ್ ಅಂತ. ಸಿ ಅವ್ರಿಗೆ ಅದು ಎಷ್ಟೆಷ್ಟು ಬೇಕು ಅಷ್ಟೇ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟು ಪ್ಲೇ ಸ್ಟೋರಲ್ಲಿ ಇರೋ ಆ್ಯಪ್ಸು ಮತ್ತು ಒಂದು ಸಾಫ್ಟ್ವೇರ್ ಡೆವಲಪರ್ ಡೆವಲಪ್ ಮಾಡಿರೋ ಆ್ಯಪ್ಸ್ ಕೂಡ ಆ್ಯಪ್ ಸ್ಟೋರಲ್ಲಿ ಅಷ್ಟು ತೊಗೊಳ್ಳಲ್ಲ. ಸೊ ಈಗ ವಾಟ್ಸಪ್, ಇನ್ಸ್ಟಾಗ್ರಾಮ್ ಕೂಡ iOS ಅಲ್ಲಿ ಬರುತ್ತೆ, ಆ್ಯಂಡ್ರಾಯ್ಡ್ ಕೂಡ iOS ಅಲ್ಲಿ ಬರುತ್ತೆ.
ಸಿ ವಾಟ್ಸಪ್ ಫೀಚರ್ಸ್ ಐ ಓ ಎಸ್ ಫೋನ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಆಂಡ್ರಾಯ್ಡ್ ಫೋನ್ಸ್ ಅಲ್ಲೇ ವಾಟ್ಸಪ್ ಫೀಚರ್ಸ್ ಬೇರೆ ಥರ ಇರುತ್ತೆ. ಇದೇ ಥರ ಎಕ್ಸಾಂಪಲ್ ತಗೊಂಡ್ರೆ ನಾವು ಐ ಓ ಎಸ್ ಮತ್ತೆ ಆಂಡ್ರಾಯ್ಡ್ನ ಕಂಪೇರ್ ಮಾಡ್ಬೋದು ರ್ಯಾಮ್ ರೋಮಲ್ಲಿ. ಸೊ ರ್ಯಾಮ್ ಏನಕ್ಕೆ ಕೆಲಸ ಮಾಡುತ್ತೆ ಅಂತ ನಾನು ಆಗಲೇ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ. ಸಿ ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ರ್ಯಾಮ್ ಬಗ್ಗೆ, ಸಿ ನಾವು ಏನು ಜಾಸ್ತಿ ಯೂಸೇಜ್ ಮಾಡ್ತೀವಿ ಒಂದು ಫೋನಲ್ಲಿ. ಸೊ ಈಗ ನಾವು ಒಂದು ಆ್ಯಪ್ನ ಡೈಲಿ ಡೇಟಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಆ್ಯಪ್ ಹೇಗೆ ಯೂಸೇಜ್ ಆಗ್ತಿದೆ ಅದನ್ನೆಲ್ಲ ಪ್ರತಿಯೊಂದು ರೆಕಾರ್ಡ್ ಮಾಡಿ ಇಡೋದೇ ರ್ಯಾಮ್. ಸೊ ರ್ಯಾಮ್ದು ಇಷ್ಟೇ ಕೆಲಸ. ರ್ಯಾಂಡಮ್ ಆಗಿ ನಾವು ಏನು ಯೂಸ್ ಮಾಡ್ತಿರ್ತೀವಿ ಅಥವಾ ನಾವು ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಆ್ಯಪ್ ಯಾವ್ದನ್ನ ಯೂಸ್ ಮಾಡ್ತೀವಿ, ಆ್ಯಪ್ ಒಂದೇ ಅಂತಲ್ಲ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದನ್ನು ನಾವು ಜಾಸ್ತಿ ಯಾವ್ದು ಯೂಸ್ ಮಾಡ್ತೀವಿ ಅದ್ರದ್ದು ಡಾಟಾವನ್ನು ಅಥವಾ ಯೂಸೇಜ್ನ ಕಲೆಕ್ಟ್ ಮಾಡಿಡೋದೇ ರ್ಯಾಮ್ ಕೆಲಸ. ಮತ್ತು ರೋಮ್ ಕೆಲಸ ಏನಪ್ಪ ಅಂದರೆ ಅಬ್ಸಲ್ಯೂಟ್ಲಿ ನಿಮಗೆ ಗೊತ್ತಿರೋಂಗೆ ಒಂದು ಎಸ್ ಎಸ್ ಡಿ ಆಗಿದೆ ಅಥವಾ ಒಂದು ಹಾರ್ಡ್ ಡಿಸ್ಕ್ ಆಗಿದೆ. ಸೊ ಇದು ರಾಮ್ ಎರಡು ಒಂದೇ ಬರುತ್ತೆ. ಸೊ ಅದು ರಾಮ್ ರ್ಯಾಮಲ್ಲೇ ಬರೋದು. ಸೊ ರಾಮ್ ಕಡೆ ಬರೋಕ್ಕಾಗಿದ್ರೆ ನೀವು ಮೂವೀಸ್ ಆಗಿರಲಿ, ಒಂದು ಫೋಟೋಸ್, ವೀಡಿಯೋಸ್, ಡಾಕ್ಯುಮೆಂಟ್ಸ್, ಆಡಿಯೋಸ್, ಫೈಲ್ಸ್ ಏನೇ ಆಗಿದ್ರೂ ನಿಮಗೆ ಬಂದು ರಾಮಲ್ಲಿ ಇರುತ್ತೆ. ಸೊ ರಾಮ್ ನಿಮಗೆ ಒಂದು 256 GB ಅಥವಾ 128 GB ನಿಮಗೆ ಸಾಕು. ಅದ್ರ ಮೇಲೆ 512 GB ಎಲ್ಲ ಬಂದಿದೆ, ಅದು ಎಕ್ಸ್ಪ್ಯಾಂಡೇಬಲ್ GB ಕೂಡ ಆಗಿದೆ. ಸೊ ಅದು ನಿಮಗೆ ನನ್ನ ಪ್ರಕಾರ ವರ್ತ್ ಇಲ್ಲ ಅಥವಾ ಇವತ್ತಿನ ಡೈಲಿ ಯೂಸೇಜ್ಗೆ ಅಷ್ಟು ವರ್ತ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನೀವೇನಾದ್ರೂ ನನ್ನ ನೋಡಿ ರೆಕಮೆಂಡ್ ಮಾಡಿದ್ರೆ ನಾನು ರೆಕಮೆಂಡ್ ಮಾಡೋದು 8+128 ಅಥವಾ 8+256 GB ಅಷ್ಟೇ ಸಾಕು. ಒಂದು ಗೇಮರ್ ಅಥವಾ ನೀವು ಮಲ್ಟಿ ಟಾಸ್ಕಿಂಗ್ ಫೋನ್ ಯೂಸ್ ಮಾಡೋಂಗಿದ್ರೆ, ನಾರ್ಮಲ್ ಯೂಸರ್ ಆಗಿದ್ರೆ ಒಂದು 4+64 ಅಥವಾ 4+128 GB ನಿಮಗೆ ಸಾಕಾಗುತ್ತೆ. ಸೊ ಇದೇ ಕೂಡ ನಮ್ಮ ರ್ಯಾಮಲ್ಲಿ ಡಿಫ್ರೆನ್ಸ್ ಬರೋದು. ಸೊ ಈ ಫೋನಿನಲ್ಲಿ ಫೋನ್ ಫೀಚರ್ಸ್ ಏನು ಅಷ್ಟಕ್ಕೆ ರ್ಯಾಮ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ನಮ್ಮ ಫೋನಲ್ಲಿ ಒಂದು 3 ಪಿಲ್ಲರ್ಸ್ ಸಿಗುತ್ತೆ. ಸೊ ಎಲ್ಲದಕ್ಕೂ ಬರೋದು 4 ಅಲ್ವಾ, ನೀನು ಏನು ಗುರು 3 ಹೇಳ್ತೀನಿ ಅಂದರೆ ಹೌದು, ಫೋನಲ್ಲಿ 3 ಪಿಲ್ಲರ್ಸ್ ಬರುತ್ತೆ. ಸೊ ಅದರಲ್ಲಿ ಒಂದು ಬ್ಯಾಟ್ರಿ, ಪ್ರೊಸೆಸರ್ ಮತ್ತು ರ್ಯಾಮ್ ಮತ್ತು ರೋಮ್ ಒಂದರಲ್ಲೇ ಬರೋದ್ರಿಂದ 3 ಫೀಚರ್ಸ್ ಅಂತ ನಾನು ನಿಮಗೆ ಬೆಸ್ಟ್ ಪಿಲ್ಲರ್ಸ್ ಅಂತ ಹೇಳಿದ್ದು. ಸೊ ಈ 3 ಪಿಲ್ಲರ್ಸ್ ನಿಮ್ಮ ಫೋನ್ಗೆ ಬೆಸ್ಟ್ ಕೆಲಸ ಮಾಡೋದಕ್ಕೆ ಸಿಗುತ್ತೆ. ಸೊ ಇದಕ್ಕೋಸ್ಕರ ಫೋನಿನ ಬೆಸ್ಟ್ 3 ಪಿಲ್ಲರ್ಸ್ ಅಂತ ನಾನು ಇದಕ್ಕೆ ಹೇಳಿದ್ದು ಸ್ಟಾರ್ಟಿಂಗಲ್ಲಿ. ಸೊ ನಮ್ಮ ಫೋನ್ಗೆ ಸಪೋರ್ಟ್ ಮಾಡಿದ್ರೆ ರ್ಯಾಮ್ ರೋಮ್ ಸ್ವಲ್ಪ ದಿನದಲ್ಲಿ ಹೋಗ್ತಾ 2022 ನಿಮಗೆ ಒಳ್ಳೊಳ್ಳೆ 12 GB ಮತ್ತು 16 GB ಫ್ಲಾಗ್ಶಿಪ್ ಮತ್ತು ಹೈ ಬಜೆಟ್ ಫೋನ್ ಸಿಗ್ತಾ ಇದೆ. ಸೊ ಅದು ಕೂಡ ನಿಮಗೆ ಪ್ರೈಸ್ ರೇಂಜ್ ಜಾಸ್ತಿ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ಬೋದು. ಯಾಕಂದರೆ ರ್ಯಾಮ್ನ ಸ್ವಲ್ಪ ಜಾಸ್ತಿ ಕೊಡ್ತಾ ಇರೋದ್ರಿಂದ ಎಷ್ಟು ಪ್ರೈಸ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಅಂದಾಜಲ್ಲಿ. ನೀವು ನಾರ್ಮಲ್ ಒಂದು ಬಜೆಟ್ ಫೋನ್ಸ್ ತೊಗೋತಾ ಇದ್ದೀನಿ ಅಂದರೆ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿನೇ ಇರುತ್ತೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳ್ತೇವೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಅಲ್ಲಿವರೆಗೆ ನಮ್ಮ ಚಾನಲ್ ಕೀಪ್ ಟ್ರ್ಯಾಕಿಂಗ್ ಅಂತ ಟಾಟಾ ಬೈ ಬೈ.